ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ವಶವಾದ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಡಳಿತ ಮಂಡಳಿಗೆ ಇಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಸದಸ್ಯ ಪ್ರಕಾಶ್ ಕೋಡ್ಲಿ ಹಾಗೂ ಮಂಜು ಕಡ್ಕೋಳ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗುವುದರೊಂದಿಗೆ ಕಾಂಗ್ರೆಸ್ ಪಕ್ಷವು ಮೇಲುಗೈ ಸಾಧಿಸಿದೆ. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಮುಖಂಡ ಮುದ್ದಪ್ಪ ಸಕ್ರಣವರ್, ಬ್ಲಾಕ್ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಸೇರಿದಂತೆ ಅಧ್ಯಕ್ಷ ಪ್ರಕಾಶ್ ಕೋಡ್ಲಿ ಹಾಗೂ ಮಂಜು ಕಡ್ಕೋಳ್ ಅವರು ತಮ್ಮ ಅಭಿಪ್ರಾಯವನ್ನು ಹಾಗೂ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್ ಹೇಳಿ. ವಿಶೇಷವಾಗಿ ತಾವು ಒಂದ್ ರೀತಿ ಬಿಜೆಪಿಯಲ್ಲಿದ್ದರು, ಒಂದ್ ರೀತಿ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಪ್ಲಸ್ ಇಲ್ಲಿರ್ತಕ್ಕಂಥ ನಾಯಕತ್ವವನ್ನು ಮೆಚ್ಚಿ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು. ಅಭಿವೃದ್ಧಿ ದೃಷ್ಟಿಯಿಂದ ನಾವು ಈ ಪಕ್ಷಕ್ಕೆ ಸೇರ್ಕೊಂಡಿವೆ. ಆಮೇಲೆ ಊರ ಪ್ರಮುಖರ ಮೆರವಣಿಗೆ ಒಪ್ಪಂದದ ಮೇರೆಗೆ ಬಾಬಾ ಸಾಹೇಬ್ ನಾಯಕತ್ವದ ಇದರಲ್ಲಿ ಒಪ್ಪಂದ ಇದೆ. ಏನಾದ್ರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು? ಒಂದು ಮಾಡ್ತೀವಿ, 100% ನೂರಕ್ಕೆ ನೂರು ಅಭಿವೃದ್ಧಿ ಮಾಡ್ತೇವೆ. ಎಂ ಪಿ ಹುಬ್ಳಿ ಮುಖ್ಯಬಳಿ ಗುರು ಹಿರಿಯವರು ನಮ್ಮ ಬೆನ್ನದಾರು, ಆಮೇಲೆ ಸರ್ವ ಸದಸ್ಯರು ಅವರು ಇವರು ಸದಸ್ಯರು ಅನ್ನೋದೇ ನಮ್ಗೆ 14 ಜನ ಒಂದೇ ಸದಸ್ಯರು ನಾವು ಅಷ್ಟು ಒಗ್ಗೂಡಿ ಹೋಗ್ತೀವಿ, ಅಭಿವೃದ್ಧಿ ಮಾಡ್ತೀವಿ. ಸುದೀರ್ಘದ ನಂತರ ವಿಶೇಷವಾಗಿ ಎಂಕೆ ಹುಬ್ಳಿ ಪಟ್ಟಣ ಪಂಚಾಯಿತಿ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿರಲಿ. ಅದು ಮೊದಲೇ ಗೊತ್ತಿತ್ತು. ಯೂಶ್ವಲಿ ಎಲ್ಲರೂ ಮೆಂಬರ್ಸ್ ಆಗ್ಲಿ ಸಹಕಾರ ಕೊಟ್ರೆ ಇವತ್ತು ನಮ್ಮ ಅಧ್ಯಕ್ಷರನ್ನಾಗಿ ಪ್ರಕಾಶ್ ಅವ್ರನ್ನ ಮಾಡಿರು, ಅದ್ರ ಜೊತೆ ಉಪಾಧ್ಯಕ್ಷರಾಗಿ ಮಂಜು ಅವ್ರನ್ನ ಕೊಟ್ಟು ಹೇಳಕ್ ಇಷ್ಟ ಬಯಸ್ತೀನಿ. ಆಯ್ತು, ಚುನಾವಣೆ ಆಯಿತು, ನಾಳೆಯಿಂದ ಕೆಲಸಕ್ಕೆ ಬೆನ್ನು ಹತ್ಬೇಕು. ಯಾಕಂದ್ರೆ ಇಷ್ಟು ದಿವಸದಿಂದ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಹಿಡಿತದಲ್ಲಿದ್ದಂಥದ್ದು ಈಗ ಅಧಿಕೃತವಾಗಿ ಇವತ್ತಿಂದ ಅವರ ಮೆಂಬರ್ಸ್ ಆ್ಯಂಡ್ ಅಧ್ಯಕ್ಷ ಉಪಾಧ್ಯಕ್ಷ. ಸರ್, ಈಗ ತಾವು ಶಾಸಕರಾದ್ಮೇಲೆ ವಿಶೇಷವಾಗಿ ತಂಬೂ ಸಹ ಒಂದು ರೀತಿ ಬಲ ಬಂದಿದೆ, ವಿಶೇಷವಾಗಿ ಎಂ ಕೆ ಹುಬ್ಳಿ ಪಟ್ಟಣ ಪಂಚಾಯಿತಿ ಅಂತಕ್ಕಂಥದ್ದು ಬಿಜೆಪಿದ ಒಂದು ರೀತಿ ಇದೆ ಸರ್, ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಟಕ್ಕರ್ ಕೊಟ್ಟು ಕಾಂಗ್ರೆಸ್ಗೆ ಇದು ಮಾಡಿದೀರಾ, ಏನಿಸ್ತಾರೆ ಸರ್? ಟಕ್ಕರ್ ಅನ್ನೋ ವಿಷಯ ಇಲ್ಲ ಇಲ್ಲ ಇಲ್ಲಿ. ಎಲೆಕ್ಷನ್ ಅಂದ್ರೆ ಎಲೆಕ್ಷನ್, ಟಕ್ಕರ್ ನಾವು ಕೊಡೋದು ಅವ್ರು ಕೊಡೋದಿಲ್ಲ, ಅದು ನಡೀತಿರ್ತದೆ ಸರ್ ನಿರಂತರವಾಗಿ. ಇದ್ರಾಗ ಯಾವ ನಮ್ಮ ಅಭ್ಯರ್ಥಿಗಳು ನಮ್ಮ ಪರವಾಗಿ ಯಾರು ತರ್ತಾರೋ ಅವ್ರ ಪರವಾಗಿ ಹೋಗ್ತಿರ್ತೈತಿ. ಒಂದು ಒಳ್ಳೇದನ್ನು ಊರಿಗೆ ಒಳ್ಳೇದನ್ನು ಬಯಸು ಮಂದಿನ ಯುನಾನಿಮಸ್ ಆಗಿ ಸೆಲೆಕ್ಟ್ ಮಾಡಿದಾರು, ಅವ್ರಿಗೂ ಕೂಡ ಅದನ್ನ ಹೇಳತ್ತಿದ್ದೀನಿ. ವಿಶೇಷವಾಗಿ ಒಳ್ಳೆ ಕೆಲಸ ಮಾಡಿ ಈ ಪಟ್ಟಣವನ್ನು ಅಭಿವೃದ್ಧಿ ಮಾಡೋ ಸಲುವಾಗಿ ಯೋಜನೆಗಳನ್ನು ರೂಪಿಸಿಕೊಂಡ್ರೆ. ಕೊನೆ ಕ್ಷಣದಲ್ಲಿ ನಿಮ್ಮ ನಾಯಕತ್ವಕ್ಕೆ ಮೆಚ್ಚಿ ಎಲ್ಲೊಂದ್ ಕಡೆ ಬಿಜೆಪಿಯಿಂದ ಇಬ್ರು ಸದಸ್ಯರು ಬಂದ್ರು ಸರ್, ಏನನ್ಸ್ತಾರೆ ಸರ್? ವಿಶೇಷವಾಗಿ ಏನಾರು ಅಭಿವೃದ್ಧಿ ನಿರೀಕ್ಷೆ ಮಾಡ್ಬೋದು? ಇಲ್ಲ, ಆಗ್ಬೋದನ್ನು ನಿರೀಕ್ಷೆಯಿಂದ ಬಂದಂತ ಇಲ್ಲಿ. ಅದು ಆ ವರ್ಡ್ಕ್ಕಿಂತ ಊರಿಗೆ ಕೆಲಸ ತಗೋಬೇಕು, ಊರಿಗೆ ಕೆಲಸ ತಗೊಳ್ಳುವಂಥ ದೇಶದಲ್ಲಿ ಅಬ್ಬ ಬಂದಿದ್ದಾರೆ, ಮಾಡೋಣ, ಎಲ್ಲರ ಸೇರಿ ಮಾಡೋಣ. ಕಿತ್ತೂರ್ದು ಸಹ ಇದಾಗಿದೆ, ವಿಶೇಷವಾಗಿ ಸ್ಟೇ ಆಗಿರ್ತಕ್ಕಂಥದ್ದು ಏನಾರು ಫೈಟ್ ಮಾಡ್ತೀರಿ ಸರ್? ಏನಾರು ಅದು ಕಾನೂನು ಬದ್ಧವಾಗಿ ಏನಾಗುತ್ತೆ, ಹ್ಯಾಂಗ ಬರ್ತೈತೆ ಹಂಗೆ ಹೋಗ್ಬೇಕು. ಈಗ ಅವರೊಂದು ಆರೋಪ ಮಾಡ್ತಾರಲ್ಲ ಸರ್, ಬಿಜೆಪಿ ಸದಸ್ಯನನ್ನ ಶಾಸಕರು ಬೆಂಬಲಿಗರೇ ಅಪಹರಣ ಮಾಡಿದ್ರೆ, ಇದು ಯಾರು ಅಪಹರಣ ಮಾಡಿದಾರು? ಇದಾಯ್ತು, ಸ್ಟೇ ಸಿಕ್ಕರೆ ಅದೆಲ್ಲ ಮತ್ತೆ ಮುಂದೆ ಹೋಗ್ಬೇಕಾ ಪ್ರೊಸೆಸ್. ಇಲ್ಗೂ ಅದರ ರೆಸ್ಪೆಕ್ಟ್ ಮಾಡ್ಬೇಕು ನಾವು, ಜುಡಿಷಿಯಲ್ ಮ್ಯಾಟರ್ಸ್ ವಿಲ್ ಫೇಸ್ ದ ಥಿಂಗ್ಸ್. ಸಾಕಷ್ಟು ಎಂ ಕೆ ಹುಬ್ಳಿಗೆ ಸಮಸ್ಯೆ ಇದೆ ಸರ್, ಕಟ್ಟಡ ಎಂ ಕೆ ಹುಬ್ಳಿ ಪಟ್ಟಣ ಪಂಚಾಯತಿ ಕಟ್ಟಡ ಕಟ್ಟಬೇಕು, ಮತ್ತು ಸ್ವಚ್ಛತೆಗೆ ಸಮಸ್ಯೆ ಇದೆ, ಸಾಕಷ್ಟು ಮೂಲಭೂತ ಸೌಕರ್ಯಗಳಿದೆ. ಏನಾದ್ರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್? ಇಲ್ಲಿ ಇವತ್ತಿನ ದಿನ ಸ್ಟಾರ್ಟ್ ಚಾಲೆಂಜ್ ಇವತ್ತಿಂದ ಸ್ಟಾರ್ಟ್ ಅವ್ರಿ. ಇಷ್ಟು ದಿವಸ ಹಂಗೆ ಅಡ್ಡಾಡ್ತಿದ್ರು, ಯಾರು ತಹಸೀಲ್ದಾರ ಮೇಲೆ ಹಾಕ್ತಿದ್ರು, ಚೀಫ್ ಆಫೀಸರ್ ಮೇಲೆ ಹಾಕ್ತಿದ್ರು, ಇನ್ನು ನಾಳೆಯಿಂದ ಅಧಿಕೃತ ಅವ್ರು. ಯಾಕಂದ್ರೆ ಎಲ್ಲರೂ ದೇಲ್ ಸ್ಟಾರ್ಟ್ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಈ ಓನಿಗೆ ಇದೈತಿ, ಓನಿಗೆ ಇದಾಗಬೇಕು, ಅದಾಗಬೇಕು, ಏನು ಮೂಲಭೂತ ಸೌಕರ್ಯ ಕೊರತೆ ಇದ್ದಂತಂದು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಿಭಾಯಿಸಬೇಕು, ನಿರ್ವಹಣೆ ಕೂಡ ಮಾಡಿಕೊಡ್ಬೇಕು. ಆ ಜವಾಬ್ದಾರಿ ಸ್ಥಾನದಾಗ ಇದ್ದಾಗ ಇಬ್ಬರೂ ಇರ್ತಾರೆ, ಅದಕ್ಕೆ ನಂದು ಕೂಡ ಸಂಪೂರ್ಣವಾದ ಬೆಂಬಲ ಕೊಡ್ತೇನೆ. ಈ ಪಟ್ಟಣ ಒಂದು ಒಳ್ಳೆ ರೀತಿಯನ್ನು ಒಂದು ಸೌಂದರ್ಯವಾಗಿ ಸ್ವಚ್ಛವಾಗಿ ಇಡಕ್ಕೆ ಪ್ರಯತ್ನ ಮಾಡ್ತಾರೆ. ಟಿ ಪಿ ಜೆಡ್ ಪಿಗಳಿಗೂ ಸಹ ಸಾಕಷ್ಟು ಬುನಾದಿಯಾಗಿದೆ ಇದು, ಒಂದು ರೀತಿ ಒಳ್ಳೆ. ಇದೇನು ಬುನಾದಿ ಅಲ್ಲ, ಇದು ಎಲೆಕ್ಷನ್ಗಿಂತ
ಮುಂಚೆ ಆದಂತದ್ದು. ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಆಯ್ತಲ್ಲ ಸರ್? ಬೂಸ್ಟ್ ಅಲ್ಲಿ ಎಲೆಕ್ಷನ್ ನಾವು ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ಆದಂತ ಎಲೆಕ್ಷನ್. ಆದ್ರೆ ಏನೋ ಕಾನೂನು ತೊಡಕುಗಳಿಂದ ಇವತ್ತು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ಆಗೈತೆ, ಆಗ್ಲಿ ವಾಟ್ ಎವರ್ ಇಟ್ ಇಸ್, ಆಗಿ ಇವತ್ತಿನಿಂದ ಸ್ಟಾರ್ಟ್ ಆಗೈತೆ ಅಂತಂದ್ರು ಕೂಡ ಅವ್ರು ನಾಳೆಂದ್ರ ಪ್ರವತ್ತಾಗಿ ಅದನ್ನ ಇದನ್ನ ಕೆಲಸ ಮಾಡಕ್ ಪ್ರಯತ್ನ ಮಾಡ್ಬೇಕು. ಅದನ್ನ ನೋಡೋಣ, ಅದನ್ನ ಗೆಲ್ತೀವೋ ಬಿಡ್ತೀವೋ ಏನೇನು ಅದ ಆಗ ಹೆಂಗ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಹೆಂಗ್ ಬರ್ತೈತಿ ನೋಡೋಣ. ಅದನ್ನ ವಿಷ್ಣು ವಟಾಳಶೇಖರ್ ಗೊತ್ತೈತಲ್ಲ, ಮಾನ್ಯ ಶಾಸಕರು ಹಾಗೂ ವಿಶೇಷವಾಗಿ ಎಂಕೆಹುಳಿ ಪಟ್ಟಣ ಪಂಚಾಯತಿಯನ್ನ ಒಂದ್ ರೀತಿ ಕಾಂಗ್ರೆಸ್ ತೆಕ್ಕೆಗೆ ತಗೊಂಡು ಬಂದು ಒಂದ್ ರೀತಿ ಇದ್ ಮಾಡಿರ್ತಕ್ಕಂತ ಹೇಳಿ ಅಧ್ಯಕ್ಷರೇ, ವಿಶೇಷವಾಗಿ ಅಧ್ಯಕ್ಷರಾಗಿ ಆಯ್ಕೆ ಇದ್ದೀರಾ, ಒಂದ್ ರೀತಿ ಕಾಂಗ್ರೆಸ್ ಪಕ್ಷದಿಂದ ಒಂದ್ ರೀತಿ ಅಧ್ಯಕ್ಷರಾಗಿದ್ರೆ ಏನ? ಬಾಬಾ ಸಾಹೇಬರ್ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಸದಸ್ಯರ ನೇತೃತ್ವದಾಗ ನಿಮ್ಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಏನ ನಿರೀಕ್ಷೆ ಮಾಡ್ಬೋದು? ಅಭಿವೃದ್ಧಿ ಕೆಲಸ ಮಾಡ್ಬೋದು ಸರ್, ಶಾಸಕರು ಇದಾರು ಮಾಡ್ಬೋದು, ಮಾಡ್ತಾರೆ. ಈಗ ನಿಮ್ ಜೊತೆ ಉಪಾಧ್ಯಕ್ಷರಿದ್ದಾರೆ, ಒಂದ್ ರೀತಿ ಜೋಡತೆಗಳು ಏನ ಅನಿಸ್ತದೆ? ತುಂಬಾ ಖುಷಿ ಅನಿಸ್ತದೆ ಸರ್, ಮಾಡ್ಬೋದು. ಏನ ಹಿರಿಯರು ಹೇಳಿದ್ರನ್ನ ನಿರೀಕ್ಷೆ ಮಾಡ್ಬೋದ್ರಿ. ನಿರೀಕ್ಷೆ ಮಾಡಿದ್ರ ಮೊದ್ಲೇ ನೀವು ಅಧ್ಯಕ್ಷರ ಆಗ್ತೀರಾ ಅಂತ ಹೇಳ್ಬಿಟ್ಟು ಮಾಡಿರ್ಕಿಲ್ಲ, ನಿರೀಕ್ಷೆ ಮಾಡಿರ್ಕಿಲ್ಲ. ಹೌದಾ? ನೀವು ಅಧ್ಯಕ್ಷ ಅಚಾನಕ್ಕಿದ್ರು ಊರಿನ ಹಿರಿಯರ ನಮ್ಮ ಮೆಂಬರ್ ಕಾಣಿಸ್ತಾ ತಾವ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ್ಮೇಲೆ ಒಂದ್ ರೀತಿ ಫಸ್ಟ್ ಗೆ ಬಾಬಾ ಸಾಹೇಬ್ ಪಟೇಲ್ ಗೆಲ್ಸ್ಕ ಬಂದ್ರಿ, ಸೆಕೆಂಡು ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಎಂಕೆಹುಳಿ ಪಟ್ಟಣ ಪಂಚಾಯತಿನ ಕಾಂಗ್ರೆಸ್ ಮಾಡಿದ್ರು. ಇವತ್ತಿನ ದಿವಸ ನಮ್ಮ ಎಂಕೆಹುಳಿ ಪಟ್ಟಣ ಪಂಚಾಯತಿ ಕಾಂಗ್ರೆಸ್ ಆದದಕ್ಕೆ ಎಂಕೆಹುಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ನಮ್ಮ ನಾಗರಿಕರಿಗೆ ಧನ್ಯವಾದಗಳನ್ನ ಹೇಳ್ಬಯಸ್ತೇನೆ. ಅದರಂತೆ ನಮ್ಮ ಬಾಬಾ ಸಾಹೇಬ್ ಪಟೇಲ್ರ ಒಳ್ಳೆಯ ಕಾರ್ಯವೈಖರಿನ ಮೆಚ್ಚಿ ನಮ್ಮ ಅನೇಕ ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಕೈ ಜೋಡಿಸಿದ್ರಿಂದ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ತೆಕ್ಕಿಗೆ ಎಂಕೆಹುಳಿ ಪಟ್ಟಣ ಪಂಚಾಯತಿ ಬಂದಿದೆ. ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಬಾಬಾ ಸಾಹೇಬ್ ಪಟೇಲ್ರ ಒಂದು ಕಾರ್ಯವೈಖರಿನ ಮೆಚ್ಚಿ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರಂತೆ ಎಂಕೆಹುಳಿ ಜನರಿಗೆ ನಾವು ನಮ್ಮ ಪಕ್ಷದ ನಾನು ಬ್ಲಾಕ್ ಅಧ್ಯಕ್ಷನಾಗಿ ಮೊದಲು ಪಕ್ಷದ ಹಿರಿಯರಿಗೂ ಹಾಗೂ ಇದಕ್ಕೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲು ಶ್ರಮಿಸಿದಂಥ ಎಲ್ಲ ನಾಯಕರಿಗೂ ನಾನು ಮುದ್ದಪ್ಪಣ್ಣ ಸಕ್ಕರಣ್ಣ ಅವರು ಇರ್ಬೋದು ಅನೇಕ ಎಲ್ಲ ನಾಯಕರನ್ನು ಇಲ್ಲಿ ಮೊದಲು ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೂ ನಮಸ್ಕರಿಸಿ ಇವತ್ತಿಂದು